ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಜೊತೆಗೆ ಚುನಾವಣಾ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ವಿಶ್ಲೇಷಣೆ ಹೀಗೆ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಅಟ್ 8 ಗೆ ಸ್ವಾಗತ ನಾನು ಶುತಿರಾಜ್ ಹಾಗಾದ್ರೆ ಇವತ್ತಿನ ದಿನದ ಮೊದಲ ಬ್ರೇಕಿಂಗ್ ಸುದ್ದಿ ಯಾವುದು ಹಾಗಾದ್ರೆ ಈಗಾಗಲೇ ಗೊತ್ತಿರೋ ಹಾಗೆ ರಾಜಕೀಯ ಪಕ್ಷಗಳು ಮೂರು ಪಕ್ಷಗಳು ಕೂಡ ಸಿಕ್ಕಾಪಟ್ಟೆ ಸರ್ಕಸ್ ಅನ್ನು ಮಾಡ್ತಾ ಇದೆ ಪ್ರಮುಖವಾಗಿ ಕಾಂಗ್ರೆಸ್ ಇವತ್ತು ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಅನ್ನು ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗಿದೆ ಸೋ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದೆ ಆ ವಿಚಾರದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಇವತ್ತು ಆಲ್ಮೋಸ್ಟ್ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ಇವತ್ತು ನಡೆಯುತ್ತೆ ಒಂದೆರಡು ದಿನಗಳಲ್ಲಿ ಎರಡನೇ ಪಟ್ಟಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಅವರು ಜೊತೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ಅವರು ಪರಮೇಶ್ವರ್ ಅವರು ಎಲ್ಲರೂ ಕೂಡ ದೆಹಲಿಗೆ ಇವತ್ತು ಫ್ಲೈಟ್ ಅನ್ನು ಏರಲಿದ್ದಾರೆ ಸೋ ಇವತ್ತು ದೆಹಲಿಯಲ್ಲಿ ಹೋಗಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣಾ ಸಭೆ ನಡೆಯುತ್ತೆ ಇವತ್ತು ಕಂಪ್ಲೀಟ್ ಆಗಿ ಅವರ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆಯಲ್ಲಿ ಈಗಾಗಲೇ ಒಂದು ಕಡೆ 124 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಈಗ ಘೋಷಣೆ ಮಾಡಿದ್ದಾರೆ ಇನ್ನುಳಿದಂತಹ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ ಇದೆ ಪನ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಅಚ್ಯುತಾನಂದ ಪಟೇಲ್ ಪಟೇಲ್ರೇ ಈಗ 124 ಕ್ಷೇತ್ರಗಳ ಅಭ್ಯರ್ಥಿ ಏನೋ ಫೈನಲ್ ಆಯ್ತು ಈಗ ಇನ್ನುಳಿದಿರುವಂತಹ ಕ್ಷೇತ್ರಗಳು ಆ ಮಟ್ಟಿಗೆ ಕಗ್ಗಂಟಾಗಿದೆಯಾ ಕನ್ಫ್ಯೂಷನ್ ಇದೆಯಾ ಇವತ್ತು ಏನು ಚರ್ಚೆಗಳು ಆಗಬಹುದು ಖರ್ಗೆ ಅವರ ನೇತೃತ್ವದಲ್ಲಿ ಶ್ರೀರಾಜ್ ಇವತ್ತು ಸಂಜೆ ಎಸಿಸಿ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯುತ್ತಿರುವಂತದ್ದು ಈ ಚುನಾವಣಾ ಸಮಿತಿ ಸಭೆ ಕರ್ನಾಟಕದ ಕಾಂಗ್ರೆಸ್ನ ಬಾಕಿ ಉಳಿದಿರತಕ್ಕಂತ 100 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿಕ್ಕೆ ಫೈನಲ್ ಲಿಸ್ಟ್ ಅನ್ನ ಮಾಡಿಸಿರುವಂತದ್ದು ಈಗಾಗಲೇ 100 ಜನರಲ್ಲಿ 60 ಜನ ಅಭ್ಯರ್ಥಿಗಳ ಹೆಸರನ್ನ ಸಿಂಗಲ್ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂತ 40 ಏನು ಕಾನ್ಸ್ಟಿಟ್ಯೂನ್ಸಿಗಳಿಗೆ 2 ಜನರ ಹೆಸರನ್ನು ಕಳಿಸುವಂತದ್ದು ಅದರಲ್ಲಿ ಬಹುತೇಕ 40 ಕಾನ್ಸ್ಟಿಟ್ಯೂನ್ಸ್ ಕೂಡ ಎಲ್ಲೊಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟು ಕೂಡ ಬಂಡಾಯ ಹೇಳುವ ಬಿಸಿ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಹಾಸನ ಜಿಲ್ಲೆ ವಿಚಾರ ತೆಗೆದುಕೊಂಡ್ರೆ ಬೇಲೂರಿನ ರಾಜಶೇಖರ್ ವರ್ಸಸ್ ಗಣಿತ ಶಿವರಾಮ್ ಅರ್ಕಲಗೋಡಿನ ಕೃಷ್ಣೇಗೌಡ ವರ್ಸಸ್ ಶ್ರೀಧರ್ ಅದೇ ರೀತಿ ಬಳ್ಳಾರಿ ನಗರದ ಭರತ್ ರೆಡ್ಡಿ ವರ್ಸಸ್ ಆಂಜನೇಯಲು ಅದೇ ರೀತಿ ಕಲಗಟ್ಟಿಗೆ ಬಂದ್ರೆ ಸಂತೋಷ್ ಲಾಡ್ ವರ್ಸಸ್ ಚಬ್ಬಿ ಹೀಗೆ ಅನೇಕ ಕಡೆ ಕಾಂಟ್ರೋವರ್ಸಿ ಇರ್ತಕ್ಕಂಥದ್ದು ತರೀಕೆರೆಯಲ್ಲಿ ಕೂಡ ಈ ಕಾಂಟ್ರೋವರ್ಸಿ ಇರ್ತಕ್ಕಂಥದ್ದು ತರೀಕೆರೆಯಲ್ಲಿ ಮಾಜಿ ಶಾಸಕ ಶ್ರೀನಿವಾಸ್ ವರ್ಸಸ್ ಗೋಪಿಕೃಷ್ಣ ಹೆಸರುಗಳು ಇರ್ತಕ್ಕಂಥದ್ದು ಇನ್ನ ಕಡೂರಿನಲ್ಲಿ ವೈಎಸ್ಸಿ ದತ್ತ ವರ್ಸಸ್ ಆನಂದ್ ರವರ ಹೆಸರುಗಳು ಇರ್ತಕ್ಕಂಥದ್ದು ಅದೇ ರೀತಿ ಇನ್ನ ಪುಲಿಕೇಶ್ ನಗರದಲ್ಲಿ ಅಖಂಡ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಒಂದಷ್ಟು ಗೊಂದಲ ಆಗಿರುವಂತದ್ದು ಒಟ್ಟಾರೆ 40 ಕ್ಷೇತ್ರಗಳಲ್ಲಿ ಬಹಳಷ್ಟು ಕಗ್ಗಂಟಾಗಿರುತ್ತೆ ಈ 40 ಕ್ಷೇತ್ರಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಕೂಡ ಸದ್ಯದ ಕುತೂಹಲ ಯಾಕಂದ್ರೆ ಈ 40 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಸರ್ವೆ ಪ್ರಕಾರ ಸುಮಾರು 15-20 ಸ್ಥಾನಗಳು ಗೆಲ್ಲುವಂತ ಸ್ಥಾನಗಳು ಹಾಗಾಗಿ ಯಾರಿಗೆ ಟಿಕೆಟ್ ಕೊಟ್ಟು ಕೂಡ ಬಂಡಾಯ ಇರುತ್ತೆ ಆ ಬಂಡಾಯದ ಕಾರಣಕ್ಕಾಗಿ ಕೆಲವೊಂದ್ ಕಡೆ ಸೋಲುವ ಕೂಡ ಇರುತ್ತಂತ ಹೇಳಲಾಗ್ತಿದೆ ಹಾಗಾಗಿ ಈ 40 ಕ್ಷೇತ್ರಗಳ ಟಿಕೆಟ್ ಸಂಬಂಧಪಟ್ಟು ಫೈಟಿಂಗ್ ಇರ್ತಕ್ಕಂಥದ್ದು ಒಂದ್ ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ತಮ್ಮದೇ ಆದ ಟೀಮ್ ಅನ್ನ ರಚನೆ ಮಾಡ್ಕೊಳ್ತಿರುವಂತದ್ದು ಒಂದ್ ವೇಳೆ ಏನು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿದ್ರೆ ಬಹುಮತ ಬಂದ್ರೆ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿಯ ಕಿತ್ತಾಟದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ತಮ್ಮ ತಮ್ಮ ಬೆಂಬಲದಲ್ಲಿ ಟಿಕೆಟ್ ಕೊಡಿಸುವಲ್ಲಿ ಪರಸ್ಪರ ಪೈಪೋಟಿ ಗೆದ್ದಿರುವಂತದ್ದು ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕೂಡ ಎಸಿಸಿ ಅಧ್ಯಕ್ಷ ಆಗಿರುವಂತದ್ದು ಮತ್ತು ಕರ್ನಾಟಕದಾಗಿರುವಂತಹ ಅವರು ತಮ್ಮ ಆಪ್ತರಿಗೆ ತಮ್ಮ ಹಿಂಬಾಲಕರಿಗೂ ಕೂಡ ಟಿಕೆಟ್ ಕೊಡಿಸಬೇಕಾಗಿದೆ ಎಲ್ಲದ ನಡುವೆ ಕೂಡ ಪರಮೇಶ್ವರ್ ಹಾಗೂ ಹರಿಪ್ರಸಾದ್ ಲಾಬಿ ಇರ್ತಕ್ಕಂಥದ್ದು ವೇಣುಗೋಪಾಲ್ ಲಾಬಿ ಇರ್ತಕ್ಕಂಥದ್ದು ದುರ್ಜವಾಲ್ ಲಾಬಿ ಇರ್ತಕ್ಕಂಥದ್ದು ಎಲ್ಲ ಲಾಬಿಗಳ ನಡುವೆ ಇವತ್ತು 100 ಜನರ ಹೆಸರನ್ನ ಫೈನಲ್ ಮಾಡುವಂತ ಅನಿವಾರ್ಯ ಇದೆ ಕಾಂಗ್ರೆಸ್ನ ಸಿಸಿಗೆ ಸಭೆಗೆ ಉಳಿದಿರುವಂತದ್ದು ಸುತಿರಾಜ್ ಓಕೆ ಪಟೇಲ್ರೆ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಇದು ಕಾಂಗ್ರೆಸ್ನವರ ವಿಚಾರದಲ್ಲಿ ಕಗ್ಗಂಟಾಯಿತು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಈಗ ಬೆಳಗಾವಿ ರಾಜಕಾರಣದ ಬಿಕ್ಕಟ್ಟು ಇದೀಗ ಹುಬ್ಬಳ್ಳಿಗೆ ಶಿಫ್ಟ್ ಆಗ್ತಾ ಇದೆ ಸೊ ಅಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳು ನಡೀತಾ ಇದೆ ಹಾಗಾದ್ರೆ ಒಂದೇ ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಬಿಜೆಪಿ ಅತೃಪ್ತ ನಾಯಕರು ನೋಡಿ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಸೌದಿ ಅವರು ಕಾರಜೋಳ ಅವರು ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಸೊ ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದ್ ಕಡೆ ಈ ಸಂದರ್ಭದಲ್ಲಿ ಬೆಳಗಾವಿ ರಾಜಕಾರಣದ ಬಿಕ್ಕಟ್ಟು ಹುಬ್ಬಳ್ಳಿಗೆ ಶಿಫ್ಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅವರು ಸೊ ಇಲ್ಲಿ ಸಾಕಷ್ಟು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಒಂದು ಕಡೆ ಬೆಳಗಾವಿ ರಾಜಕಾರಣದ ಬಿಕ್ಕಟ್ಟು ಹುಬ್ಬಳ್ಳಿಗೆ ಶಿಫ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಅವರಿಗೂ ಕೂಡ ಒಂದ್ ರೀತಿ ಸಂಕಷ್ಟ ಎದುರಾಗ್ತಾ ಇದೆ ಒಂದೇ ಕಡೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಬಿಗಿಪಟ್ಟನ್ನ ಸಡಲಿಸುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವರಾಮ್ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರದೇ ದೊಡ್ಡ ತಲೆನೋವಾಗ್ಬಿಟ್ಟಿದ್ಯಾ ಬಿಜೆಪಿ ಅವರಿಗೆ ಅನ್ನೋದೊಂದು ಪ್ರಶ್ನೆ ಏನ್ ಹೇಳ್ತೀರಿ
ಶೃತಿ ಖಂಡಿತ ಅಂತ ಹೇಳಬಹುದು ಯಾಕೆಂದ್ರೆ ಬೆಳಗಾವಿಯಲ್ಲಿ ನಿನ್ನೆ ಏನು ಮಧ್ಯಾಹ್ನ ಸಂಜೆ ವರೆಗೂ ಸಹ ಸಭೆ ಮಾಡಿದಂತ ಪ್ರಹ್ಲಾದ್ ಜೋಶಿ ಅವರು ಅದನ್ನ ಮತ್ತೆ ಅವರ ಇಬ್ಬರನ್ನು ಸಹ ಹುಬ್ಬಳ್ಳಿ ಕರೆತಂದಿದ್ರು ಇಲ್ಲೂ ಸಹ ಪ್ರತ್ಯೇಕವಾಗಿ ಕ್ಯೂಬಿಕ್ಸ್ ಹೋಟೆಲ್ ನಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿದ್ರು ಆದರೂ ಸಹ ಏನಂದ್ರೆ ರಮೇಶ್ ಏನು ಗೋಕಾಕ್ ಸೌಕರ್ನ ಮುನಿಸು ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಲಕ್ಷ್ಮಣ ಸೌದಿ ಮತ್ತು ಗೋಕಾಕ್ ಸೌಕರ್ ಇಬ್ಬರನ್ನು ಸಹ ಕೂಡಿಸಿ ಸಂದಾನ ಸಭೆ ಮಾಡುವಂತ ಪ್ರಯತ್ನ ಮಾಡಲಾಯಿತು ಆದರೆ ಯಾವುದೇ ಕಾರಣ ಅಂದ್ರೆ ಟಿಕೆಟ್ ವಿಚಾರವಾಗಿ ಮತ್ತು ಬೆಳಗಾವಿ ಬಣರಾಜಕಾರಣ ವಿಚಾರವಾಗಿ ಬಿಸಿಯರದ ಚರ್ಚೆಯೂ ಸಹ ನಡೆದಿದೆ ಅಂತಿಮವಾಗಿ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ ಕಂಡಿಲ್ಲ ಅಂದ್ರೆ ಟಿಕೆಟ್ ಕೊಡಲೇಬೇಕು ಮಹೇಶ್ ಕುಂಟಾಳಿಗೆ ಅನ್ನೋ ಒಂದು ಪಟ್ಟನ್ನು ರಮೇಶ್ ಜಾರಕಿಹೊಳಿ ಹಿಡಿದಿದ್ದಾರೆ ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಟಿಕೆಟ್ ತಮಗೆ ಕೊಡಬೇಕು ಅತ್ರಿ ಟಿಕೆಟ್ ಅನ್ನೋ ಒಂದು ವಾದವನ್ನು ಮಾಡಿದ್ದಾರೆ ಹೀಗಾಗಿ ಯಾವ ಒಂದು ಸಭೆ ತಾರ್ಕಿಕ ಅಂತ ಕಾಣದೇನೆ ಕೊನೆಗೊಂಡಿದೆ ಯಾರ್ಪಾಡಿಗೆ ಅವರು ಸಭೆ ಮುಗಿದ ನಂತರ ಯಾರ್ಪಾಡಿಗೆ ಅವರು ಹೊರಟು ಹೋಗಿದ್ದಾರೆ ಅತ್ರಿ ಏನು ಮಾಜಿ ಶಾಸಕರಾದಂತ ಮಾಜಿ ಸಚಿವರಾದಂತ ಲಕ್ಷ್ಮಣ ಸವದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಕಾರ್ನಲ್ಲಿ ಹೊರಟು ಹೋಗಿದ್ರೆ ರಮೇಶ್ ಜಾರಕಿಹೊಳಿ ತಂಪಾಡಿತ ಹೊರಟು ಹೋಗಿದ್ದಾರೆ ಈಗ ಏನು ರಮೇಶ್ ಜಾರಕಿಹೊಳಿ ಮತ್ತು ಸೌದಿ ಇಬ್ರು ಸಹ ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ಒಂದು ಮಾತಿದೆ ಅಂದ್ರೆ ಈಗ ಏನು ಬೆಳಗಾವಿ ರಾಜಕಾರಣ ಹುಬ್ಬಳ್ಳಿಗೆ ಶಿಫ್ಟ್ ಆಗಿ ಇದಾದ ನಂತರ ಬೆಂಗಳೂರು ಕಡೆ ಹೊರಟಿದೆ ಅಂತ ಹೇಳ್ಬೋದು ಅಲ್ಲೂ ಒಂದೇನಾದ್ರೂ ಸಂಧಾನ ಮಾತುಕತೆ ಮಾಡುವಂತ ಸಾಧ್ಯತೆಗಳಿದಾವೆ ಆದ್ರೂ ಸಹ ಏನಂದ್ರೆ ಬೆಳಗಾವಿ ಬಿಕ್ಕಟ್ಟು ಒಂದ್ ರೀತಿಯಲ್ಲಿ ಬಿಜೆಪಿಗೆ ದೊಡ್ಡ ಕಗ್ಗಂಟಾಗಿದೆ ಅಂತ ಹೇಳ್ಬೋದು ಶ್ರುತಿ ಓಕೆ ಇನ್ನು ಜೊತೆಗೆ ಶಿವರಾಮ್ ರಮೇಶ್ ಜಾರಕಿಹೊಳಿ ಅವರ ಮುನಿಸಿನಿಂದ ಒಂದು ಕಡೆ ಲಕ್ಷ್ಮಣ ಸವದಿ ಅವರು ಕೂಡ ಸಿಡ್ದಿದ್ದಾರೆ ಮತ್ತೊಂದು ಕಡೆಗೆ ಈ ರಮೇಶ್ ಜಾರಕಿಹೊಳಿ ಅವರ ಈ ವಿಚಾರದಲ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ಸುತ್ತೆ ಏನಾದ್ರು ವಾರ್ನಿಂಗ್ ಕೊಡುವಂತ ಕೆಲಸಗಳಾಗುತ್ತಾ ಹೇಗೆ ಅಂತ ಶ್ರುತಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರೇ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆ ಕೊಡಬಾರದು ಮತ್ತು ಏನು ಪಕ್ಷದ ವಿರುದ್ಧ ಯಾವುದೇ ರೀತಿಯ ಒಂದು ಹೆಜ್ಜೆಗಳನ್ನಿಡಬಾರ್ದು ಅನ್ನೋ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಕೊಟ್ಟ ನಂತರವೂ ಸಹ ಏನಂದ್ರೆ ಅದು ಒಂದು ಅದಕ್ಕೆ ಒಂದು ಬಗ್ಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಸೆಡ್ ಹೊಡೆದಿರೋದ್ರಿಂದಾಗಿ ಅಲ್ಲಿ ಮೂರು ಬಣಗಳು ಸೃಷ್ಟಿಯಾಗಿದ್ದಾವೆ ಅಂದ್ರೆ ಬೆಳಗಾವಿಯಲ್ಲಿ ಒಂದ್ ಕಡೆ ರಮೇಶ್ ಜಾರಕಿ ಬಣ ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಇನ್ನೊಂದು ಕಡೆ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರ ಬಣ ಈ ಮೂರು ಬಣಗಳಿಂದಾಗಿ ಈಗ ಏನಂದ್ರೆ ಬಿಜೆಪಿಗೆ ಒಂದು ದೊಡ್ಡ ಇಕ್ಕಟ್ಟು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಏನು ಟಿಕೆಟ್ ಕೊಡಬೇಕು ಟಿಕೆಟ್ ಅನೌನ್ಸ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇದು ಬಣ ತಿಕ್ಕಾಟದಿಂದಾಗಿ ಒಂದು ಬಿಜೆಪಿಗೆ ಒಂದು ಟಿಕೆಟ್ ಮೊದಲನೇ ಪಟ್ಟಿ ಘೋಷಣೆ ಮಾಡಲಾರದ ಸ್ಥಿತಿ ನಿರ್ಮಾಣವಾಗಿದೆ ಶ್ರುತಿ ಓಕೆ ಶಿವರಾಮ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಇನ್ನು ಬಿಜೆಪಿ ಅವರು ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನ ಬಹುತೇಕವಾಗಿ ಇವತ್ತೇ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ತಯಾರಿಗಳು ಕೂಡ ನಡೀತಾ ಇದೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗಿದೆ ಈಗ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟ್ ಗೆ ಒಂದ್ ರೀತಿ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು ಆಲ್ಮೋಸ್ಟ್ ಎಲ್ಲಾ ರೀತಿಯಾದಂತಹ ಇಲ್ಲಿ ಪ್ರಯೋಗ ಕೂಡ ಆಗ್ತಾ ಇದೆ ಅಂದ್ರೆ ಅಭಿಪ್ರಾಯ ಸಂಗ್ರಹ ಮಾಡೋದ್ರ ಜೊತೆಗೆ ಯಾರು ಯಾವ ಭಾಗದಲ್ಲಿ ಒಲವಿದೆ ಯಾರಿಗೆ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿಸಿದ್ರೆ ಗೆಲ್ಲುವಂತಹ ಸಾಧ್ಯತೆಗಳಿದೆ ಹೀಗೆ ಎಲ್ಲಾ ಕ್ಷೇತ್ರಗಳಿಂದ ಬಂದಿರುವಂತಹ ಲಿಸ್ಟ್ ಅನ್ನ ಆಧರಿಸಿ ಅಭ್ಯರ್ಥಿಯ ಆಯ್ಕೆಗಳಾಗುತ್ತೆ ಜಿಲ್ಲಾ ಕೋರ್ ಕಮಿಟಿ ಬಳಿಕ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಸೊ ಅದಾದ ಮೇಲೆ ಕಂಪ್ಲೀಟ್ ಆಗಿ ಒಂದು ಅಭ್ಯರ್ಥಿಗಳ ಫೈನಲ್ ಅನ್ನ ಅನೌನ್ಸ್ ಮಾಡ್ತಾರೆ ಲಿಸ್ಟ್ ಅನ್ನ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ಸಭೆ ಶುರುವಾಗುತ್ತೆ ಫಸ್ಟ್ ಟೈಮ್ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶೋಭಾ ಅವರು ಭಾಗಿಯಾಗ್ತಾ ಇದ್ದಾರೆ ಏಪ್ರಿಲ್ 6ನೇ ತಾರೀಕು ಬಿಜೆಪಿ ಮೊದಲ ಲಿಸ್ಟ್ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ತಯಾರಿಗಳಾಗಿದೆ ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಕೃಷ್ಣ ಈಗ ಬಿಜೆಪಿ ಅವರದು ಶಾರ್ಟ್ ಲಿಸ್ಟ್ ಮಾಡುವಂತಹ ಕೆಲಸಗಳು ಇವತ್ತು 10 ಗಂಟೆಗೆ ಒಂದು ಸಭೆ ನಡೆಯುತ್ತೆ ರಾಜ್ಯ ಕೋರ್ ಕಮಿಟಿ ಸಭೆ ಆಲ್ಮೋಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆಯಾ ಹೆಂಗೆ ಅಂತ ಎಲ್ಲ ಅಂತಿಮ ಆದರೂ ಕೂಡ ಅಂತಿಮವಾಗಿ ಕೇಂದ್ರ ಚುನಾವಣಾ ಸಮಿತಿಯಿಂದನೇ ಅಧಿಕೃತವಾಗಿ ಪ್ರಕಟ ಆಗಬೇಕು ಈಗಾಗಲೇ 4 ಸರ್ವೆಯನ್ನು ಆಧರಿಸಿ ಟಿಕೆಟ್ ಆಯ್ಕೆ ಮಾಡುವಂಥ ವಿಚಾರದಲ್ಲೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ತೀರ್ಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಜಿಲ್ಲಾ ಕೋರ್ ಕಮಿಟಿ ಸಭೆಗಳಲ್ಲಿ ಒಂದಷ್ಟು ಹೆಸರುಗಳನ್ನು ಶಿಫಾರಸು ಮಾಡಲಾಗಿದೆ ಆ ಒಂದು ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಇವತ್ತಿನ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ ಇಂದು ಹಾಗೂ ನಾಳೆ ರಾಜ್ಯ ಕೋರ್ ಕಮಿಟಿ ಸಭೆ ನಡೀತಾ ಇರುವಂಥದ್ದು ಮುಖ್ಯವಾಗಿ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಕೂಡ ನಡೆಯುವಂಥದ್ದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಮುಖಂಡರ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ಅಭ್ಯರ್ಥಿಗಳಿಗೆ ಕೊಟ್ಟರೆ ಗೆಲ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನು ಮಾಡುವಂಥದ್ದು ಮಾತ್ರ ಈಗಾಗಲೇ ಕ್ಷೇತ್ರದಲ್ಲಿ ಈಗಾಗಲೇ ಯಾರು ಒಳ್ಳೆ ಇಮೇಜ್ ಅನ್ನು ಇಟ್ಕೊಂಡಿದ್ದಾರೆ ಮತ್ತೆ ಪಕ್ಷದಲ್ಲಿ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ ಮತ್ತೆ ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಮತ್ತೆ ಎದುರೊಳ್ಳೆ ಅಭ್ಯರ್ಥಿಯನ್ನು ಮಣಿಸಬಲ್ಲ ಒಂದಷ್ಟು ಅಭ್ಯರ್ಥಿಗಳ ಬಗ್ಗೆ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಲಾಗಿದೆ ಮತ್ತೆ ಈಗಾಗಲೇ ಒಂದಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಫೈಟ್ ಕೂಡ ಶುರುವಾಗಿರುವಂಥದ್ದು ಹೀಗಾಗಿ ಸಿಂಗಲ್ ಲೈನ್ ಅಂದರೆ ಈಗಾಗಲೇ ಹಾಲಿ ಶಾಸಕರು ಗೆಲ್ಲುವಂಥ ಒಂದಷ್ಟು ಕ್ಷೇತ್ರಗಳಿಗೆ ಟಿಕೆಟ್ನ ಒಂದಷ್ಟು ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ತೀರ್ಮಾನ ಮಾಡುವಂಥದ್ದು ಮತ್ತೆ ಮುಖ್ಯವಾಗಿ ಈಗಾಗಲೇ ಪ್ರಬಲವಾಗಿ
ಹಾಗಾಗಿ ಆಲಿ ಶಾಸಕರಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಆಗ್ತಾ ಇದೆ. ಅಲ್ಲಿ ಒಬ್ಬ ಶಾಸಕರ ಜೊತೆಗೆ ಇಬ್ಬರು ಹೆಸರುಗಳನ್ನು ಶಿಫಾರಸು ಮಾಡುವಂಥದ್ದು, ಹೀಗೆ ಒಂದಷ್ಟು ಜನ ಶಿಫಾರಸು ಮಾಡುವಂಥ ವಿಚಾರದಲ್ಲಿ ಇವತ್ತಿನ ಸಭೆಯಲ್ಲಿ ಕೈಗೊಳ್ಳೋದ್ರ ಮುಖಾಂತರವಾಗಿ ನಾಳೆ ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಕಳಿಸ್ಕೊಡ್ಲಾಗುತ್ತೆ. ಅಂತಿಮವಾಗಿ ದೆಹಲಿಯಲ್ಲಿ ಏನು ಏಪ್ರಿಲ್ 6ನೇ ತಾರೀಕು ಮಹತ್ವದ ಕೇಂದ್ರ ಚುನಾವಣಾ ಸಮಿತಿ ಸಭೆ ಆಗುತ್ತೆ. ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಅಂತಿಮವಾಗಿ ಸುಮಾರು 85ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲೇ ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಹಾಲಿ ಶಾಸಕರು ಅಂದರೆ 25ಕ್ಕೂ ಹೆಚ್ಚು ಜನ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈಗಾಗಲೇ ಸರ್ವೆ ಆಧರಿಸಿ ಒಂದಷ್ಟು ಜನ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ 25ಕ್ಕೂ ಹೆಚ್ಚು ಜನ ಶಾಸಕರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ 85ಕ್ಕೂ ಹೆಚ್ಚು ಅಂದರೆ ಪ್ರಾರಂಭ ಮೊದಲ ಹಂತದಲ್ಲಿ 85ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ 4 ಸರ್ವೆಗಳನ್ನು ಹೈಕಮಾಂಡ್ ಆಗಿರ್ಬೋದು ಮತ್ತು ರಾಜ್ಯದ ಬಿಜೆಪಿ ನಾಯಕರು ಸರ್ವೆನ ಮಾಡಿಸಿದ್ದಾರೆ. ಸರ್ವೆ ಆಧಾರದಲ್ಲೇ ಟಿಕೆಟನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನು ಮಾಡುವಂಥದ್ದು. ಆದ್ರೀಗ ಕ್ಷೇತ್ರದ ಕಾರ್ಯಕರ್ತರನ್ನು ಕೂಡ ಪರಿಗಣಿಸಿದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡಿದರೆ, ಕಾರ್ಯಕರ್ತರು ಯಾವ ಹೆಸರುಗಳನ್ನು ಶಿಫಾರಸನ್ನು ಮಾಡಿದರೆ ಆವ ಹೆಸರುಗಳ ಬಗ್ಗೆ ಕೂಡ ಪರಿಗಣಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಮಹತ್ವ ಪೂರ್ಣವಾಗಿರುವಂಥದ್ದು, ಮಹತ್ವ ಪಡೆದಿರುಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು JDS ಪಟ್ಟಿಯನ್ನು ಕೂಡ ಪ್ರಕಟವನ್ನು ಮಾಡಿದೆ. ಅದರಲ್ಲಿ ಯಾರು ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಒಂದು ರೀತಿ ಸೆಳೆಯುವಂಥದ್ದು. ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ರ ಮುಖಾಂತರವಾಗಿ ಸುಮಾರು 85ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡುವಂತ ವಿಚಾರದಲ್ಲಿ ಇವತ್ತು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇದೆಲ್ಲವೂ ಕೂಡ ಅಭ್ಯರ್ಥಿಗಳ ಲಿಸ್ಟ್ ವಿಚಾರದಲ್ಲಿ 3 ಪಕ್ಷಗಳವರ ವಿಚಾರ ಆಯ್ತು ಅಂತ ಹೇಳಿದ್ರೆ, ಇನ್ನು ಕಾಂಗ್ರೆಸ್ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಳಬೈಗುದಿಗಳು CM ಆಕಾಂಕ್ಷಿಗಳು ಯಾರು ಅನ್ನೋದು, DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರು ಅನ್ನೋದು ಗೊತ್ತಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ DK ಶಿವಕುಮಾರ್ ಅನ್ನ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡುವಂತಹ ಸಾಧ್ಯತೆಗಳಿದೆಯಾ? ಹಾಗಾದ್ರೆ ಸೊ ಅವರ ಹೆಸರನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳಿದೆಯಾ ಅನ್ನೋದೊಂದು ಪ್ರಶ್ನೆ. ಸೊ ಹೈಕಮಾಂಡ್ ನಿರ್ಧರಿಸಿದ್ರೆ ನೀವು CM ಆಸೆಯನ್ನ ಕೈಬಿಡ್ತೀರಾ ಅಂತ ಹೇಳಿ, ಸೊ ಖಾಸಗಿ ವಾಹಿನಿಯೊಂದಕ್ಕೆ ಪ್ರಶ್ನೆಯನ್ನ ಖಾಸಗಿ ವಾಹಿನಿಯೊಂದು ಕೇಳಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೆಲವೊಂದಿಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಇಂತಹ ನಿರ್ಧಾರವನ್ನ ಕೈಗೊಳ್ಳಲ್ಲ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡಿಬೇಕು, ಹೈಕಮಾಂಡ್ ತಾನಾಗೇ ನಿರ್ಧಾರವನ್ನ ಕೈಗೊಳ್ಳಲ್ಲ, ಬದಲಾಗಿ ಹೊಸದಾಗಿ ಆಯ್ಕೆಯಾಗ್ತಾರಲ್ಲ ಶಾಸಕರು ಅವರ ಅಭಿಪ್ರಾಯದ ಆಧಾರದಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಜನರ ನಾಡಿ ಮಿಡಿತವೆ, ಪಕ್ಷದ ನಾಡಿ ಮಿಡಿತ ಅಂತ ಹೇಳುವ ಮುಖಾಂತರ ಸಿದ್ದರಾಮಯ್ಯ ಅವರು ಯಾರು ಬೇಕಾದರೂ ಕೂಡ CM ಸ್ಥಾನದ ಆಕಾಂಕ್ಷಿ ಆಗಬಹುದು ಅಂತ ಹೇಳಿದ್ದಾರೆ. ನಾನು ಕೂಡ CM ಸ್ಥಾನದ ಆಕಾಂಕ್ಷಿ, DK ಶಿವಕುಮಾರ್ ಅವರು ಕೂಡ CM ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಯಾರೇ CM ಸ್ಥಾನದ ಆಸೆ ಹೊಂದಿದ್ರೆ, ವ್ಯಕ್ತಪಡಿಸಿದ್ರೆ ಅದು ತಪ್ಪಲ್ಲ ಅಂತ ಹೇಳಿದ್ರು. ಜೊತೆಗೆ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತಾರೆ, ಇದರ ಆಧಾರದ ಮೇಲೆ ಅಂತಿಮವಾಗಿ CM ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇನ್ನು ಖಾಸಗಿ ವಾಹಿನಿಗೆ ಸಿದ್ದರಾಮಯ್ಯ ಅವರು ಒಂದು ಸಂದರ್ಶನವನ್ನ ಕೊಟ್ಟು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಹಾಗಾದ್ರೆ ನೋಡಿ, CM ಆಗಲ್ವಾ DK ಶಿವಕುಮಾರ್ ಅವರು ಅನ್ನೊಂದು ಪ್ರಶ್ನೆಗೆ ಅವ್ರು ಹೇಳ್ತಾರೆ, CM ಆಗಲ್ವಾ ಅಂತ ಕೇಳಿದಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ತಾರೆ. ಜೊತೆಗೆ DK ಕೂಡ CM ಸ್ಥಾನದ ಆಕಾಂಕ್ಷಿ. ಯಾರೇ CM ಆಗುವಂತಹ ಆಸೆ ವ್ಯಕ್ತಪಡಿಸಿದ್ರೆ ಏನ್ ತಪ್ಪಿಲ್ಲ, ಅದ್ರಲ್ಲೇನ್ ತಪ್ಪು? ಹೊಸ ಶಾಸಕರ ಆಯ್ಕೆ ಆಗ್ತಾರಲ್ಲ ಈ ಬಾರಿ, ಸೊ ಆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಅವ್ರು ಮಾಡ್ತಾರೆ. ಸೊ ಜೊತೆಗೆ ಅಂತಿಮವಾಗಿ ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ ಅನ್ನೋ ವಿಚಾರವನ್ನ ಸಿದ್ದರಾಮಯ್ಯ ಅವರು ತಮ್ಮ ಮಾತಿನ ಮುಖಾಂತರ ಹೇಳ್ತಾರೆ. ಜೊತೆಗೆ ಜನರ ನಾಡಿ ಮಿಡಿತವೆ, ಪಕ್ಷದ ನಾಡಿ ಮಿಡಿತ, DK ಗೆ CM ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿಲ್ಲ, ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ. ಸೊ ಹೈಕಮಾಂಡ್ ತಾನಾಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳೋದಿಲ್ಲ. ಸೊ ಏಕಾಏಕಿ ಇವರೇ ಮಾಡಬೇಕು ಅಂತ ಕೂಡ ತೀರ್ಮಾನವನ್ನ ಹೈಕಮಾಂಡ್ ಮಾಡೋದಿಲ್ಲ. ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡಿಬೇಕು, ನೂತನ ಶಾಸಕರ ಅಭಿಪ್ರಾಯವಾದ ಆಧಾರದಲ್ಲಿ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಥವಾ ಆಕಾಂಕ್ಷಿ ಯಾರಿದ್ದಾರೆ ಅನ್ನೋದನ್ನ ನಾವು ಫೈನಲ್ ಮಾಡ್ತೀವಿ ಅನ್ನೋ ವಿಚಾರಗಳನ್ನ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದ ಘಾಟಿಯಲ್ಲಿ ಜಿಲ್ಲಾಧಿಕಾರಿ ಲತಾ ಅವರು ಮಹಿಳೆಯರಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯದಿಂದ ಪಂಜುನ ಮೆರವಣಿಗೆ ಮಾಡುವ ಮೂಲಕ ಎಲ್ಲರೂ ಕೂಡ ತಪ್ಪದೆ ಮತದಾನ ಮಾಡಬೇಕು ಅಂತ ಹೇಳಿ DCR ಲತಾ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮತದಾರರು ತಪ್ಪದೆ ಮತದಾನ ಮಾಡ್ತೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. AC ತೇಜಸ್ ಕುಮಾರ್, ತಹಶೀಲ್ದಾರ್ ಮೋಹನ ಕುಮಾರಿ ಅವರು ಸಾಥ್ ಕೊಟ್ಟರು. ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾದರು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು
ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಮತ್ತೊಮ್ಮೆ ಸ್ವಾಗತ. ಒಳಮೀಸಲಾತಿ ವಿಚಾರದಲ್ಲಿ ಭುಗಿಲೆದ್ದಿದ್ದಂತಹ ಬಂಜಾರ ಸಮುದಾಯದ ಆಕ್ರೋಶವನ್ನ ಬಿಎಸ್ವೈ ಶಮನಗೊಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಮನೆ ಮೇಲೆ ದಾಳಿ ಮಾಡಿದ ಬಂಜಾರ ಸಮುದಾಯದವರ ಜೊತೆ ನಿನ್ನೆ ಶಿಕಾರಿಪುರದಲ್ಲಿ ಬಿಎಸ್ವೈ ಸಭೆ ನಡೆಸಿದ್ರು. ನಾನು ಬದುಕಿರೋ ತನಕ ಬಂಜಾರ, ಗೋವಿ, ಕೊರ್ಮಾ, ಕೊರಚ ಸಮುದಾಯಕ್ಕೆ ಅನ್ಯಾಯ ಆಗಲ್ಲ ಅಂತ ಬಿಎಸ್ವೈ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಂಜಾರ ಸಮುದಾಯವನ್ನ ಎಸ್ಟಿ ಪಟ್ಟಿಯಿಂದಲೂ ಕೂಡ ಕೈಬಿಡಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಬದುಕಿರೋವರೆಗೆ ಬಂಜಾರ್, ಭೋವಿ, ಕೊರತ, ಕೊರದ ಇವರಿಗೆ ಎಷ್ಟಿ ಪಟ್ಟಿಯಿಂದ ಕೈ ಬಿಡಕ್ಕೆ ಬಿಡೋಲ್ಲ. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ನಾನು ಮಾತಾಡಿದ್ದೇನೆ. ಈ ರೀತಿ ಉದ್ದೇಶಪೂರ್ವವಾಗಿ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ. ಇದು ಕೇವಲ ಶಿಕಾರಿಪುರ ತಾಲೂಕಲ್ಲ, ಇಡೀ ರಾಜ್ಯದ ಜ್ವಲಂತ ಸಮಸ್ಯೆ. ಆದ್ದರಿಂದ ಈ ಸಮಾಜವನ್ನು ಯಾವುದೇ ಕಾರಣಕ್ಕೆ ಎಸ್ಟಿ ಸಮಾಜದಿಂದ ಬಿಡಬಾರದು ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ನಾನು ಭಟ್ಕಳ ಶಾಸಕ ಸುನಿಲ್ ನಾಯಕ್ ವಿರುದ್ಧ ಇದೀಗ ಮತ್ತೊಂದು ಆರೋಪ ಕೇಳಿಬಂದಿದೆ. ಗ್ರಾಮದ ಅಭಿವೃದ್ಧಿಗೆ ತಂದಂತಹ ಅನುದಾನವನ್ನ ಸ್ವಂತ ಮನೆಯ ಅಭಿವೃದ್ಧಿಗೆ ಅವರು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರದ ಅನುದಾನದಲ್ಲಿ ಸುನಿಲ್ ನಾಯಕ್ ಅವರು ಇನ್ನು ಸ್ವಂತ ಫಾರ್ಮ್ ಹೌಸ್ಗೆ ರೋಡನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರಿ ಹಣವನ್ನ ತಮ್ಮ ವೈಯಕ್ತಿಕ ಉಪಯೋಗಕ್ಕೆ ಅವರು ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಫಾರ್ಮ್ ಹೌಸ್ಗೆ ದಾರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಬಗ್ಗೆ ಲೋಕಾಯುಕ್ತಕ್ಕೂ ಕೂಡ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಡೆಯಿಂದ ದೂರು ಕೂಡ ದಾಖಲಾಗಿದೆ ಅಂತೇಳಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸುನಿಲ್ ನಾಯ್ಕ ಅವರು. ಆ ಬಿಡುಗಡೆ ಮಾಡಿದಂಥ ಅನುದಾನವನ್ನು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಖಾಸಗಿ ಫಾರ್ಮ್ ಹೌಸಿಗೆ ಹಾಕೊಳ್ತಾರೆ. ಈಗ ಇಲ್ಲಿ ಫಾರ್ಮ್ ಹೌಸು ಸುನಿಲ್ ನಾಯ್ಕ ಅವ್ರದ್ದು, ಸುನಿಲ್ ನಾಯ್ಕ ಅವರು ಖಾಸಗಿ ಅದು. ಅದೇನಂತ ಹೇಳಿದ್ರೆ ಅವ್ರು ಮಾತ್ರ, ಅಂದರೆ ಅಲ್ಲೇನು ಸ್ಥಳೀಯವಾಗಿ ಯಾರು ಆ ಫಾರ್ಮ್ ಹೌಸಿಗೆ ತಿರುಗಾಡೋದಾಗಲಿ ಅಥವಾ ಜನಸಂಪರ್ಕ ಅಲ್ಲಿ ಆ ಕಡೆ ಓಡಾಡೋದಾಗಲಿ ಏನೂ ಇಲ್ಲ. ಕೇವಲ ಒಂದು ಅವ್ರದ್ದೊಂದು ಖಾಸಗಿ ಫಾರ್ಮ್ ಹೌಸಿಗೋಸ್ಕರ ಇವರು 40 ಲಕ್ಷ ರೂಪಾಯಿಯನ್ನು ಇವರು ತನ್ನ ವೈಯಕ್ತಿಕ ಫಾರ್ಮ್ ಹೌಸಿಗೆ ಹಾಕೊಳ್ತಾರೆ ಇವರು. ಇಲ್ಲಿ ಏನಾಗಿದೆ, ಸರ್ಕಾರದ ಹಣವನ್ನು ದುರುಪಯೋಗ. ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕಾದಂಥ ಕಾಮಗಾರಿಯನ್ನು ಇವರು ತನ್ನ ಫಾರ್ಮೋಸಿಗೆ, ಸುನಿಲ್ ನಾಯ್ಕರು ತನ್ನ ಫಾರ್ಮೋಸಿಗೆ ಮಾಡ್ಕೊಂಡಿದ್ದಾರೆ. ಇದು ಒಂದು ಹಗಲು ದುರೋಡಿ ಅಂತ ಹೇಳ್ತೇನೆ. ಆದರೆ ಇವರು ಆಗಬೇಕಾದಂಥ ಕಾಮಗಾರಿ ಜಾಗಗಳನ್ನು ಬೇರೆ ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿಯೂ ಅಥವಾ ಪಟ್ಟಣ ಪಂಚಾಯತ್ ಜಾಗದಲ್ಲಿ ಇತ್ತು. ಚನ್ನಗಿರಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿರುವಂತಹ ಮಲ್ಲಿಕಾರ್ಜುನ್ ಈ ಬಾರಿ ತನಗೆ ಟಿಕೆಟ್ ಸಿಗುವಂತಹ ಭರವಸೆ ಇದೆ ಅಂತ ಹೇಳಿದ್ದಾರೆ. ಅದೇ ರಾಜ್ಯ ನಾಯಕರು ಕ್ಷೇತ್ರದಲ್ಲಿ ಓಡಾಡಿಕೊಳ್ಳುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಟಿಕೆಟ್ ಸಿಗುವಂತಹ ಭರವಸೆ ಇದೆ, ಸಿಗದೇ ಇದ್ರೆ ಮುಂದೆ ನೋಡೋಣ ಅಂತ ಭಾವುಕರಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯಾರಿಗೂ ಏನೂ ಮಾಡಿಲ್ಲ, ಆದರೂ ನಮ್ಮ ಕುಟುಂಬಕ್ಕೆ ಯಾಕೆ ಇಷ್ಟು ತೊಂದರೆಯನ್ನು ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಮನೆಗೆ ಹೋದಾಗ ನಮ್ಮ ತಾಯಿ ಹೇಳಿದ್ದು ಒಂದೇ, ಚನ್ನಗಿರಿ ಕ್ಷೇತ್ರದ ಜನರನ್ನು ನೀನು ಕೈ ಬಿಡಬೇಡ ಅಂತ ಹೇಳಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ ಮಾಡಾಳ್ ಮಗ. ಕಾರ್ಯಕರ್ತ ಬಂಧುಗಳೇ, ಎಲ್ಲ ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ಲ ಪಾಸಿಟಿವ್ ಆಗಿ ಹೇಳಿ ಕಳಿಸಿದ್ದಾರೆ. ಅದೇ ರೀತಿ ನಾವು ಆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಮಾಡಿಲ್ಲ. ನಮ್ಮ ಕ್ಷೇತ್ರಕ್ಕೆ ಅಗ್ರಗಣ್ಯ ನಾಯಕರು ಅವರೇ. ನನ್ನ ಮನೆಗೆ ಬಂದ ತಕ್ಷಣ ನಮ್ಮ ತಾಯಿಯವ್ರು ಹೇಳಿದ್ದು ಒಂದೇ ಮಾತು, ನಿನ್ ಜೀವ ಹೋದ್ರೆ ಜನಗಳು ಬಿಡ್ಬೇಡ ಅಂತ. ಮುಂದೆ ಇನ್ಯಾವ ತೊಂದರೆ ಕೊಡ್ತಾರೋ ಗೊತ್ತಿಲ್ಲ. ಇವತ್ತು ನಾವೇನ್ ಮಾಡಿದೀವಿ ಅಂತ ನಮ್ಮ ಕುಟುಂಬಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಪಕ್ಷ ರಕ್ಷಣೆ ಮಾಡ್ತದೆ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ.
ಮುಂದಿನ ದಿನಗಳಲ್ಲಿ ಏನೇ ಆದರೂ ನಾವು ಇಲ್ಲೇ ಹುಟ್ಟಿ, ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇಲ್ಲೇ ಹುಟ್ಟಿ ಇಲ್ಲೇ ಸಾಯೋದು ಅಂತ. ಯಾರು ಕೋಲಾರದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಕಾರ್ಯಕರ್ತರ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿದೆ. ಮುಳಬಾಗಿಲು ಕಾಂಗ್ರೆಸ್ನ ನಗರಾಧ್ಯಕ್ಷ ಅಮಾನುಲ್ಲಾ ಮೇಲೆ ಜೆಡಿಎಸ್ ಮುಖಂಡ ಜಹೀರ್ ಖಾನ್ ಹಲ್ಲೆಗೆ ಯತ್ನ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಆರೋಪಿ ಜಹೀರ್ ಖಾನ್ ಅನ್ನ ಬಂಧಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಮುಳಬಾಗಿಲು ಪೊಲೀಸ್ ಠಾಣೆ ಎದುರು ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬೆಳಗಾವಿಯ ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕ ಮಾಜಿ ಸಚಿವ ಡಿಬಿ ಇನಾಮದಾರ್ ಅವರ ಆರೋಗ್ಯದ ಸ್ಥಿತಿ ಗಂಭೀರ ಆಗಿದೆ. ನ್ಯುಮೋನಿಯಾ ಹಾಗೆ ಲಂಗ್ಸ್ ಇನ್ಫೆಕ್ಷನ್ ನಿಂದ ಸೊ ಡಿಬಿ ಇನಾಮದಾರ್ ಅವರು ಬಳಲ್ತಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ 27 ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಕಿತ್ತೂರು ಕ್ಷೇತ್ರದ ಹಲವು ಮುಖಂಡರು ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇನಾಮದಾರ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸುತ್ತಿದ್ದಾರೆ. ಅನಾರೋಗ್ಯಕ್ಕೀಡಾಗಿದ್ರೂ ಕೂಡ ಇನಾಮದಾರ್ ಅವರು ಕಿತ್ತೂರು ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ. ಅಲ್ಲದೆ ಇನಾಮದಾರ್ ಮಗ ಹಾಗೂ ಅಳಿಯನ ನಡುವೆ ಕಾಂಗ್ರೆಸ್ ಟಿಕೆಟ್ಗೆ ಪೈಪೋಟಿ ನಡೀತಾ ಇದೆ. ವೆಲ್ಕಮ್ ಬ್ಯಾಕ್. ಚುನಾವಣಾ ನೀತಿ ಸಂಹಿತೆ ರಾಜ್ಯಾದ್ಯಂತ ಕಟ್ಟುನಿಟ್ಟಾಗಿದೆ. ಕರಾವಳಿಯ ಸಮುದ್ರದ ತಟ, ಆಳ ಸಮುದ್ರದಲ್ಲಿ ನಡೆಯುವಂತಹ ಚಟುವಟಿಕೆಗಳ ಮೇಲೂ ಕೂಡ ತೀವ್ರ ನಿಗಾ ಇಡಲಾಗಿದೆ. ಈ ಕರಾವಳಿ ಕಾವಲು ಪಡೆ, ಮೀನುಗಾರಿಕಾ ಇಲಾಖೆ, ಸಿವಿಲ್ ಪೊಲೀಸ್, ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆಯ ತಂಡ ಈ ರಚನೆಯನ್ನು ಮಾಡಿದ್ದಾರೆ. ಸೊ ಮೀನುಗಾರಿಕಾ ಬೋಟ್ ಅನ್ನ ಬಳಸಿಕೊಂಡು ಇಲ್ಲಿ ಡ್ರಗ್ಸ್ ಹಾಗೆ ಅಕ್ರಮ ಚಿನ್ನ ಸಾಗಾಟ ಏನಾಗುತ್ತೆ, ಸೊ ಅದರ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದ್ದ ಹಿನ್ನೆಲೆಯಲ್ಲಿ ಮತದಾರರಿಗೆ ಆಮಿಷ ಉಡುಗೊರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಮಾರ್ಚ್ 29 ಈವರೆಗೆ ಬೆಂಗಳೂರು ಪೊಲೀಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಉಡುಗೊರೆಗಳನ್ನ ಸೀಸ್ ಮಾಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ಇಲ್ಲಿವರೆಗೆ ಸುಮಾರು 10 ಕೋಟಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. 2.84 ಕೋಟಿ ನಗದು ಹಣ, 1 ಕೆಜಿ 750 ಗ್ರಾಂ ಚಿನ್ನಾಭರಣ, 55 ಕೆಜಿ ಬೆಳ್ಳಿ ವಸ್ತುಗಳು, 65 ಕೆಜಿ ಮಾದಕ ವಸ್ತು, ಅದರ ಜೊತೆಗೆ 6 ಕೋಟಿ ಮೌಲ್ಯದ ಇತರೆ ವಸ್ತುಗಳನ್ನು ಸೀಜ್ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮತದಾರರನ್ನ ಸೆಳೆಯೋದಕ್ಕೆ ರಾಜಕೀಯ ಪಕ್ಷಗಳು 10 ಹಲವಾರು ಘೋಷಣೆಗಳನ್ನ ಮಾಡ್ತಾ ಇವೆ. ಉಚಿತ ಭಾಗ್ಯ ಯೋಜನೆಗಳಿಗೆ FKCCI ಅಪಸ್ವರ ತೆಗೆದಿದೆ. ಜಾರಿ ಸಾಧ್ಯ ಇಲ್ಲದಂತಹ ಉಚಿತ ಭಾಗ್ಯಗಳನ್ನು ಘೋಷಿಸಿ ಆಮೇಲೆ ಭರವಸೆ ಈಡೇರಿಸೋದಕ್ಕೆ ನಮ್ಮ ಮೇಲೆ ಬರೆ ಎಳಿತೀರಿ ಅಂತ ಉದ್ಯಮಿಗಳು ಫುಲ್ ಗರಂ ಆಗಿದ್ದಾರೆ. ಈಗಾಗಲೇ ಉದ್ಯಮದ ವಲಯಕ್ಕೆ ಮಿತಿ ಮೀರಿ ಟ್ಯಾಕ್ಸ್ ಅನ್ನು ಹಾಕಲಾಗ್ತಾ ಇದೆ. ಪ್ರಣಾಳಿಕೆಯಲ್ಲಿ ನೀವು ಹುಚ್ಚುಚ್ಚು ಭರವಸೆಗಳನ್ನು ನೀಡಬೇಡಿ ಅಂತ ಹೇಳಿ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾಧ್ಯತೆ ಇದೆ ನಮಗೆ ಬಜೆಟ್ ಬಜೆಟ್ ನಮ್ಮಲ್ಲಿ ಪ್ರಾವಿಷನ್ ಮಾಡಿಕೊಂಡು ನಮ್ಮಲ್ಲಿ ಕೈಯಲ್ಲಿ ನಮ್ಮ ಸ್ಟೇಟ್ ಪರವಾಗಿ ಎಷ್ಟು ಸಹಾಯ ಮಾಡಬಹುದು ಇತ್ಯರ್ಥ ಮಾಡ್ಕೋಬಹುದು. ಓವರ್ ಅಂಡ್ ಆಲ್ ಎಕ್ಸ್ಕವೇಷನ್ ಮಾಡಿ ನಾವೇನಾದರೂ ಪ್ರಣಾಳಿಕೆಗಳಲ್ಲಿ ಹೇಳಿ ಅದನ್ನೆಲ್ಲ ಈಡೇರಿಸದೇ ಇದ್ರೆ ನಮ್ಮ ಸ್ಟೇಟ್ ಕೂಡ ಆರ್ಥಿಕತೆ ಮುಂದಿನ ಬರೋ ದಿವಸಗಳಲ್ಲಿ ನಮಗೂ ಇಂಡಸ್ಟ್ರಿಯಲ್ಗಾಗಲಿ ಇಲ್ದೇ ಟ್ರೇಡರ್ಸ್ಗಾಗಲಿ ಎಲ್ಲ ನಾವು ಟ್ಯಾಕ್ಸ್ ರೆವಿನ್ಯೂಸ್ ಎಲ್ಲ ಹೆಚ್ಚುಗಳ ಮಾಡಿಕೊಂಡು ಅದನ್ನ ನಾವು ಭರಿಸಬೇಕಾಗುತ್ತೆ. ಯಾವ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂದ್ಕೊಂಡು ನಮ್ಮ ಬಜೆಟ್ ಅದೆಲ್ಲ ನಮ್ಮ ರೆವಿನ್ಯೂ ಕಲೆಕ್ಷನ್ಸ್ ಅದೆಲ್ಲ ನೋಡಿಕೊಂಡು ಅದರ ಪ್ರಕಾರ ತಾವು ಪ್ರಣಾಳಿಕೆಗಳು. April 9 ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರು ಜೈ ಭಾರತ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಟಮಕ ಗ್ರಾಮದ ಬಳಿ ಸಮಾವೇಶಕ್ಕಾಗಿ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಸಮಾವೇಶದ ನೆಲ ಸಮತಟ್ಟು ಮಾಡುವುದಕ್ಕೆ ವಡಗೂರು ಕೆರೆಯಲ್ಲಿಯ ಮಣ್ಣನ್ನು ಬಳಕೆ ಮಾಡಲಾಗ್ತಾ ಇದೆ. ಕೆರೆಯಲ್ಲಿನ ಮಣ್ಣನ್ನು ತೆಗೆದು ರೈತರ ಹೊಲಗಳಿಗೆ ಮಾತ್ರ ನೀಡಬೇಕು ಅನ್ನೋ ನಿರ್ಬಂಧ ಇದೆ. ಆದರೆ ಗ್ರಾಮ ಪಂಚಾಯಿತಿಯ ನಿಯಮ ಮೀರಿ ಕೆರೆಯಿಂದ 20 ಲೋಡ್ಗೂ ಹೆಚ್ಚು ಮಣ್ಣನ್ನು ತೆಗೆದು ಸಮಾವೇಶದ ಸ್ಥಳವನ್ನು ಸಮತಟ್ಟಿಗೆ ಬಳಸಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕೋಲಾರ ತಾಲೂಕು ಹುಡುಗರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಡುಗರು ಕೆರೆಯಲ್ಲಿ ಇವತ್ತು ಅಕ್ರಮವಾಗಿ ಮಣ್ಣು ಇತ್ತಾದರೆ ಅಂದರೆ ಲಾರಿ ಮತ್ತು ಡೋಸರ್ಗಳಲ್ಲಿ ಮಣ್ಣು ತೆಗೆದಾದರೆ ಮುಂದೆ ಟ್ರ್ಯಾಕ್ಟರ್ ಮಾತ್ರ ಬಳಸಬೇಕು. ಟ್ರ್ಯಾಕ್ಟ್ರಲ್ಲಿ ಸಮಿತಿಯವರ ಕಡೆಯಿಂದ ಮಣ್ಣೇನು ಎತ್ತಿದ್ದಾದರೆ ಅದನ್ನ ರೈತರಿಗೆ ಮಾತ್ರ 40 ರೂಪಾಯಿ ರೇಟಲ್ಲಿ ಒಂದು ಟ್ರ್ಯಾಕ್ಟರ್ ಮಣ್ಣು ಓಡಿಸ್ಕೋಬೇಕದು. ಆದರೆ ಇದು ಕಮರ್ಷಿಯಲ್ ಆಗಿ ಇವತ್ತು ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಮಣ್ಣು ಹೊಡಿತಾದರೆ. ಇವತ್ತು ಯಾವುದೇ ಒಬ್ಬ ರಾಹುಲ್ ಗಾಂಧಿ ಬರಬೇಕಾದ್ರೆ ಮಣ್ಣು ತೆಗಿಬೇಕಾದ್ರೆ ಇದೇ ಕೆರೆ ಬೇಕಾಗಿರಲಿಲ್ಲ ಅವ್ರಿಗೆ. ಆದರೆ ಈ ಕೆರೆಯಿಂದ ಮಣ್ಣು ಎತ್ತಿ ಸದ್ರ ಹಾಕೊಳ್ತಾದಾರೆ. ಇವತ್ತು ಕೋಲಾರ ತಾಲೂಕು ಹುಡುಗರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೇಂದ್ರ ಸರ್ಕಾರಿ ನೌಕರರಿಗೆ 4% ತುಟ್ಟಿ ಭತ್ಯೆ ನೀಡಲಾಗಿದ್ದು ಇದೀಗ ರಾಜ್ಯ ಸರ್ಕಾರಿ ನೌಕರರು ಕೂಡ ತಮಗೂ 4% ತುಟ್ಟಿ ಭತ್ಯೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಪತ್ರ ಬರೆದಿದೆ. ರಾಜ್ಯ ಸರ್ಕಾರ 2023 January 1 ಅನ್ವಯವಾಗುವಂತೆ ತುಟ್ಟಿ ಭತ್ಯೆ ನೀಡುವಂತೆ ಆಗ್ರಹಿಸಿದೆ.
ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ನಿನ್ನೆ ಸಂಜೆ ಮಳೆಯಾಗಿದೆ. ಬಿಸಿಲ ಬೇಗೆಯಿಂದ ತತ್ತರಿಸಿರುವ ಜನರಿಗೆ ತಂಪಿರದಂತಾಗಿದೆ. ಇವತ್ತು ಕೂಡ ಹಲವೆಡೆ ಮಳೆ ಸುರಿಯುವಂತಹ ನಿರೀಕ್ಷೆ ಇದೆ. ರಾಜ್ಯದ ಹಲವೆಡೆ ಇನ್ನೂ ಕೂಡ 3 ದಿನಗಳ ಕಾಲ ಭರ್ಜರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ ಸೇರಿದಂತೆ ಎಲ್ಲ ಪ್ರದೇಶಗಳಲ್ಲಿ ಮಳೆಯಾಗುತ್ತೆ. ಇವತ್ತು ಬೆಳಗ್ಗೆಯೂ ಕೂಡ ಬೆಂಗಳೂರಿನ ಹಲವೆಡೆ ಮಳೆಯಾಗಿದ್ದು ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದಂತಹ ಜನ ಮಳೆಯಿಂದ ಕೂಲ್ ಕೂಲ್ ಆಗಿದ್ದಾರೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಅಬ್ಬರಿಸೋದಕ್ಕೆ ಇದೀಗ ಶುರು ಮಾಡ್ತಾ ಇದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ ಹೊಸದಾಗಿ 3,641 ಕೋವಿಡ್ ಪ್ರಕರಣಗಳು ದೃಢಪಟ್ಟಿವೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 20,219 ಏರಿಕೆಯಾಗಿದ್ದು 11 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಏರಿಕೆಯ ನಡುವೆ ಐಪಿಎಲ್ ಪಂದ್ಯ ನಡೀತಾ ಇದ್ದು ಸಾವಿರಾರು ಜನರು ಒಂದೇ ಕಡೆ ಸೇರ್ತಾ ಇರುವುದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ರತ್ಯೇಕ ಕೋವಿಡ್ ರೂಲ್ಸ್ ಅನ್ನು ತರಬೇಕು ಅನ್ನೋ ಚಿಂತನೆಯನ್ನು ಕೂಡ ನಡೆಸಲಾಗಿದೆ. ಸಿಬಿಐ ಈಗ ನ್ಯಾಯದ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಅದು ಸಾಮಾನ್ಯ ನಾಗರಿಕರಿಗೆ ಹೊಸ ಭರವಸೆ ಹಾಗೂ ಧೈರ್ಯ ನೀಡಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಸಿಬಿಐನ ವಜ್ರ ಮಹೋತ್ಸವದ ವಾರ್ಷಿಕ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ, ಸಿಬಿಐನಂತಹ ವೃತ್ತಿಪರ ಹಾಗೂ ದಕ್ಷ ಸಂಸ್ಥೆ ಇಲ್ಲದೇ ಇದ್ರೆ ಭಾರತ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ಮೋಸದಿಂದ ಹಿಡಿದು ಅರಣ್ಯ ಜೀವಿಯ ವಂಚನೆವರೆಗೂ ಕೂಡ ಸಿಬಿಐನ ಕೆಲಸದ ವ್ಯಾಪ್ತಿ ಹಲವು ಪಟ್ಟು ಹೆಚ್ಚಾಗಿದೆ. ಆದರೆ ದೇಶವನ್ನ ಭ್ರಷ್ಟಾಚಾರ ಮುಕ್ತವನ್ನಾಗಿಸುವುದು ಸಿಬಿಐನ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ. ಅಲ್ಲದೆ ಸಿಬಿಐ ಬಹು ಆಯಾಮದ ಬಹುಶಿಸ್ತೀಯ ತನಿಖಾ ಸಂಸ್ಥೆ ಅಂತ ಗುರುತಿಸಿಕೊಂಡಿದೆ ಅಂತ ಪ್ರಧಾನಿ ಶ್ಲಾಘಿಸಿತ್ತು. 2G ಹಗರಣ ಸಂಬಂಧ ವಿಪಕ್ಷಗಳ ವಿರುದ್ಧ ಹರಿಹಾಯಿತು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಜಾಲ, ನಮ್ಮದು ಬಲ ನಿಮ್ಮದು.